ಒಂದು ವಾರದ ಹಿಂದೆ ಕೊಡಗಿನಲ್ಲಿ ಒಂದು ಫೇಸ್‌ಬುಕ್ ಫೇಕ್ ಫೇಸ್‌ಬುಕ್ ನ ಕ್ರಿಯೇಟ್ ಮಾಡಿದ್ದಾರೆ ಯಾರ ಹೆಸರಲ್ಲಿ ಮೊಹಮ್ಮದ್ ಆಸ್ಮಾಕ್ ಅನ್ನುವಂತ ಒಬ್ಬ ಮುಸ್ಲಿಂ ಯುವಕನ ಹೆಸರಿನಲ್ಲಿ ಬಹಳ ಅಸಹ್ಯವಾಗಿ ಈ ಫೇಸ್‌ಬುಕ್ ಮೆಸೇಜ್ ಗಳನ್ನು ಹಾಕಿದ್ದಾರೆ ಇದನ್ನು ಓದಕ್ಕೆ ಆಗಲ್ಲ ಅಂತ ಅಸಹ್ಯವಾಗಿರುವಂತ ಮೆಸೇಜ್ ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಊರಿನ ದಿವಿನ್ ಭೂಪಯ್ಯ ಅನ್ನುವಂತನು ಈ ಹಲ್ಕ ಕೆಲಸ ಮಾಡಿರುವಂತ ವ್ಯಕ್ತಿ ಸನ್ ಆಫ್ ಪಣ್ಣಪ್ಪ ಈ ಪಣ್ಣಪ್ಪ ಇಸ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ರವಿ ಕುಶಾಲಪ್ಪ ಬಹಳ ಆತ್ಮೀಯ ರವಿ ಕುಶಾಲಪ್ಪ ಇಸ್ ಎ ಪ್ರೆಸೆಂಟಿಂಗ್ ಎಂಎಲ್ಸಿ ಆಫ್ ಕೊಡಗು ಫ್ರಮ್ ಬಿಜೆಪಿ ಆಮೇಲೆ ಸಿಟ್ಟಿಂಗ್ ಎಂಎಲ್ಸಿ ಈಸ್ ಎ ಬ್ರದರ್ ಆಫ್ ಅಪ್ಪಚ್ಚು ರಂಜನ್ ರವಿ ಕುಶಾಲಪ್ಪ ದಿಸ್ ದಿವಿನ್ ಭೂಪಯ್ಯ ಅನ್ನುವಂತನು ಈಸ್ ಆಲ್ಸೋ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಕೆ ಜಿ ಬೋಪಯ್ಯ ಪ್ರತಾಪ್ ಸಿಂಹನಿಗೆ ಭಾಳ ಕಾಸ ಚಡ್ಡಿ ದೋಸ್ತ್ ಥರ ಇಬ್ಬರು ಇರುವಂಥ ಫೋಟೋಗಳಿದ್ದಾವೆ ಈ ವ್ಯಕ್ತಿ ಒಂದು ಫೇಕ್ನ ಫೇಸ್ಬುಕ್ನ ಕ್ರಿಯೇಟ್ ಮಾಡಿ ಮುಸ್ಲಿಂ ಹೆಸರಿನಲ್ಲಿ ಈ ರೀತಿ ಸುಮಾರು 20 ಫೇಸ್ಬುಕ್ ಲೈವ್ಗಳನ್ನು ಬಿಟ್ಟಿರುವಂಥದ್ದು ಬಹಳ ಅಸಹ್ಯವಾಗಿ ಬರೆದಿರುವಂಥದ್ದು ಇದು ದೊಡ್ಡ ಮಟ್ಟದ ಆಂದೋಲನ ಶುರುವಾಗಿತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ಕೊಡಗಿನ ಜನಗಳೆಲ್ಲ ತಿರುಗಿ ಬೀಳುವಂಥ ಕೆಲಸವನ್ನು ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಇವನ್ನ ಫೈಂಡ್ ಔಟ್ ಮಾಡಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ FIR ಇನ್ನೂ ದಾಖಲಾಗಿಲ್ಲ ಯಾಕೆ ಇವನ್ನ ಗೂಂಡಾ ಕಾಯ್ದೆ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಿಲ್ಲ ಯಾಕೆ ಇವನು ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ನನಗನ್ಸುತ್ತೆ 100ಕ್ಕೂ 100ರಷ್ಟು ಇವನು ಸ್ವಯಂ ಪ್ರೇರಿತವಾಗಿ ಮಾಡಿರುವಂಥ ಕೆಲಸ ಕೃತ್ಯ ಅಲ್ಲ ಇದು ಇದರಿಂದ 100ಕ್ಕೂ 100ರಷ್ಟು ನಾನು ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ದೆರ್ ಆರ್ ಪೀಪಲ್ ಫ್ರಮ್ ಬಿ ಜೆ ಪಿ MLAಗಳಿದ್ದಾರೆ BJP MP ಇದ್ದಾರೆ ಇದು ಬಹಳ ಸ್ಪಷ್ಟವಾಗಿದೆ ಸೋ ಮೋಟೋ ಇವ್ರನ್ನ A2, A3, A4 ಅಂತ ಪರಿಗಣಿಸಿ FIR ದಾಖಲಿಸಿ ಗೂಂಡಾ ಕಾಯ್ದೆಗಳಲ್ಲಿ ಪ್ರತಾಪ್ ಸಿಂಹ ಅಪ್ಪಚ್ಚು ರಂಜನ್ KG ಬೋಪಯ್ಯನನ್ನು ಪರಿಗಣಿಸಬೇಕು ಅನ್ನುವಂಥದ್ದು ನಾನು ಕಾಂಗ್ರೆಸ್ ಪಕ್ಷದ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಏನಾದರೂ ಕೆಲಸಗಳನ್ನು ಕೊಡಗು ಜಿಲ್ಲೆಗೆ ಏನೋ ಕೊಟ್ಟಿದ್ದರೆ ಮಾಡಿದರೆ ಅದರ ಆಧಾರದ ಮೇರೆಗೆ ಇವರು ಮತವನ್ನು ಯಾಚಿಸಲಿ ನಮಗೆ ಅಭ್ಯಂತರ ಇಲ್ಲ ಈ ಥರ ಕೋಮುಗಲಭೆಯನ್ನು ಸೃಷ್ಟಿಸಿ ಜನಗಳನ್ನು ಒಬ್ಬರಿಗೊಬ್ಬರು ಎತ್ತಿಕಟ್ಟಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಮತವನ್ನು ಯಾಚಿಸುವಂಥದ್ದು ಕೊಟ್ಟಿದ್ದಾರಲ್ಲ ಇದಕ್ಕಿನ್ನ ಕೃತ್ಯ ಎಂಥ ಅಪರಾಧ ಆಗಿರುವಂಥದ್ದು ಎಂಥ ಲೆವೆಲ್ಗೆ ಇವರು ಹೋಗ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಇವರು ಮಾಡ್ತಾ ಇರೋದೇ ಇದು